ಹಾಗೂ ಶರಣ ಶರಣಾರ್ಥಿಗಳು, ಇದುವರೆಗೆ ತಾವೆಲ್ಲರೂ ಲಿಂಗಾಯತ ಧರ್ಮ ಇತಿಹಾಸ ಮಾಲಿಕೆಯಲ್ಲಿ 37 ವಿಡಿಯೋಗಳನ್ನು ನೋಡಿದ್ದೀರಿ. ಬಸವೋತ್ತರ ಯುಗ, ಬಸವ ಪೂರ್ವಯುಗ, ಬಸವಯುಗ ಮತ್ತು ಆಧುನಿಕ ಕಾಲಘಟ್ಟದ ಅನೇಕ ಸಂಗತಿಗಳನ್ನು ನಾನು 37 ವಿಡಿಯೋಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಇದುವರೆಗೆ ತಮ್ಮ ಎದುರುಗಡೆ ಇಟ್ಟಿದ್ದೇನೆ. ಇಲ್ಲಿಗೆ ಲಿಂಗಾಯತ ಧರ್ಮದ ಇತಿಹಾಸ ಮಾಲಿಕೆ ಸರಣಿ ಮುಕ್ತಾಯಗೊಳ್ಳೋದಿಲ್ಲ. ಇನ್ನೊಂದಷ್ಟು, ಅಂದರೆ ಒಂದು ಕನಿಷ್ಠ ಇನ್ನೊಂದು 5-6 ವಿಡಿಯೋಗಳು, ಇನ್ನೊಂದಷ್ಟು ಸಂಗತಿಗಳು ತಮಗೆ ಹೇಳಿದ್ರೆ ಬಹುಶಃ ಲಿಂಗಾಯತ ಧರ್ಮ ಇತಿಹಾಸದ ಸರಣಿ ಕೊನೆಗೊಳ್ಳುತ್ತದೆ. ಅದರ ನಂತರ ಲಿಂಗಾಯತ ಧರ್ಮದ ಸಿದ್ಧಾಂತಗಳ ಸರಣಿ ಆರಂಭ ಮಾಡುವ ಯೋಚನೆ ಕೂಡ ನನಗಿದೆ. ಹಾಗಾಗಿ ಇಲ್ಲಿಯವರೆಗೆ ನಾವು 37 ವಿಡಿಯೋಗಳಲ್ಲಿ ಅನೇಕ ಸಂಗತಿಗಳನ್ನು ನೋಡೋದಾದ ಮೇಲೆ ಒಂದಷ್ಟು ಸಂಗತಿಗಳು ಬಾಕಿ ಉಳಿದಿದ್ದಾವೆ. ಇನ್ನು ನಾನು ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಯ ಬೇಡಿಕೆಯ ಇತಿಹಾಸವನ್ನು ಕೂಡ ಹೇಳಬೇಕಾಗ್ತದೆ. ನಮ್ಮ ಹೋರಾಟ 2017 ಆರಂಭ ಆದಾಗ ಯಾವ್ಯಾವ ಘಟನೆಗಳು ನಡೆದು, ಯಾರ್ಯಾರು ನಮ್ಮನ್ನು ವಿರೋಧಿಸಿದರು, ಯಾರ್ಯಾರು ನಮ್ಮನ್ನು ಬೆಂಬಲಿಸಿದರು, ಯಾವ್ಯಾವ ಹುನ್ನಾರಗಳು ಕುತಂತ್ರಗಳು ನಡೆದವು, ಅದರ ಪೂರ್ತಿ ವಿವರಗಳನ್ನು ಕೂಡ ನಾನು ತಮ್ಮ ಎದುರುಗಡೆ ಇಡುವ ಅಗತ್ಯ ಇದೆ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಒಂದಷ್ಟು ಘಟನೆಗಳು ಆಧುನಿಕ ಕಾಲದಲ್ಲಿ ಲಿಂಗಾಯತ ಪುಣ್ಯ ಪುರುಷರೇನಿದಾರಲ್ಲ, ಆ ಲಿಂಗಾಯತ ಪುಣ್ಯ ಪುರುಷರ ಧ್ಯೇಯೋದ್ದೇಶಗಳು ಏನಾಗಿದ್ದವು, ಅವರಿಗೆ ಯಾರೆಲ್ಲ ಕಾಡಿದ್ರು, ಹಾಗೆ ಅವರು ಒಡ್ಡಿದ ಸವಾಲುಗಳನ್ನು ಮೆಟ್ಟಿ ಲಿಂಗಾಯತ ಸಮಾಜದ ಅಭ್ಯುದಯಕ್ಕೆ ಆ ಮಹಾತ್ಮರು ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಆ ಮೂಲಕ ಒಂದನ್ನು ನಾನು ತಮ್ಮ ಎದುರುಗಡೆ ಇಡಲಿಕ್ಕೆ ಬಯಸ್ತೇನೆ, ಒಂದು ಸ್ಪಷ್ಟತೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ. ಒಂದು ಸಮಾಜ ಸದೃಢವಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕಾದರೆ ಮತ್ತು ಭವಿಷ್ಯತ್ತಿನಲ್ಲಿ ಅದು ಉತ್ತರೋತ್ತರವಾಗಿ ಬೆಳೆಯಬೇಕಾದರೆ ಬಹಳ ಗಮನವಿಟ್ಟು ನಾವು ಚಿಂತಿಸ್ತಕ್ಕಂಥ ಸಂಗತಿ ಏನು ಅಂದರೆ, ಆ ಸಮುದಾಯದ ನೈಜ ವೈರಿಗಳು ಯಾರು? ನಾವು ಇಂದಿನ ದಿನದ ಕಾರ್ಪೊರೇಟ್ ಕಂಪನಿಗಳ ಸ್ಟ್ರಾಟಜಿ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನೋದನ್ನು ಮರಿಬಾರ್ದು. ಕಾರ್ಪೊರೇಟ್ ಕಂಪ್ನಿಗಳಾಗಲಿ, ಇವತ್ತಿನ ಬಹುರಾಷ್ಟ್ರೀಯ ಕಂಪ್ನಿಗಳಾಗಲಿ, ಮಾರುಕಟ್ಟೆಯಲ್ಲಿ ತಮ್ಮ ಪ್ರತಿಸ್ಪರ್ಧಿ ಯಾರು, ವಿರೋಧಿ ಯಾರು, ಇವೆಲ್ಲವುಗಳನ್ನು ಅಭ್ಯಾಸ ಮಾಡದೇ ಅವರು ತಮ್ಮ ಬೆಳವಣಿಗೆಯ ಕಾರ್ಯತಂತ್ರಗಳನ್ನು ಮಾಡೋದಿಲ್ಲ. ಹಾಗೆ ಲಿಂಗಾಯತ ಸಮುದಾಯ ಉತ್ತರೋತ್ತರವಾಗಿ ಭವಿಷ್ಯತ್ತಿನಲ್ಲಿ ಬೆಳೆಯಬೇಕು ಅಂದರೆ ಪೂರ್ವದಿಂದಲೂ ಲಿಂಗಾಯತ ಧರ್ಮದ ವೈರಿಗಳು ಯಾರಾಗಿದ್ದರು, Who are our enemies and who will be our enemies? ಇದು $1,000,000 ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಮೂಲಕ ಲಿಂಗಾಯತ ಸಮುದಾಯದವರು ಮೊದಲು ಆ ವೈರಿಗಳ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಜಾಗೃತಿ ವಹಿಸುವ ಮೂಲಕ ನಮ್ಮ ಬೆಳವಣಿಗೆಗೆ ಕಾರ್ಯತಂತ್ರಗಳನ್ನು ಮಾಡುವ, ಸಂಘಟಿತರಾಗುವ ಯೋಜನೆಗಳು ಹಮ್ಮಿಕೊಳ್ಬೇಕಾಗ್ತದೆ. ಹಾಗಾಗಿ ಪೂರ್ವದಲ್ಲಿ ನಾವು ನಮ್ಮ ವೈರಿಯನ್ನು ಐಡೆಂಟಿಫೈ ಮಾಡುವ, ಎನಿಮಿ ಐಡೆಂಟಿಫಿಕೇಷನ್ ಪ್ರಾಸೆಸ್ಸಲ್ಲಿ ಯಶಸ್ವಿ ಆದ ನಂತರ ನಮ್ಮ ಬೆಳವಣಿಗೆ ಕಾರ್ಯತಂತ್ರಗಳನ್ನು ಹೇಗೆ ರೂಪಿಸಬೇಕು ಅನ್ನೋದರ ಬಗ್ಗೆ ಚಿಂತಿಸಬೇಕು. ಆ ದಿಕ್ಕಿನಲ್ಲಿ ನಾನು ಒಂದಷ್ಟು ಘಟನೆಗಳು ತಮಗೆ ಹೇಳಲೇಬೇಕಾಗ್ತದೆ. ನಮ್ಮ ಇಡೀ ಲಿಂಗಾಯತ ಸಮುದಾಯ ಅಂದು ಕರ್ನಾಟಕದಲ್ಲಿ ತಲೆಯೆತ್ತಿ ನಿಲ್ಲಲಿಕ್ಕೆ ಕಾರಣರಾದವರು ಒಂದಷ್ಟು ಜನ ಇದ್ದಾರೆ. ಸರ್ ಕಂಬಳಿ ಸಿದ್ದಪ್ಪನವರು ನಮ್ಮವರೇ ಆಗಿದ್ದಂಥವರು. ಅವರು ಧಾರವಾಡದಂಥ ವೈದಿಕ ಬೆಲ್ಟ್ನಲ್ಲಿ ಸದೃಢವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ಒಬ್ಬ ಯಶಸ್ವಿ ವಕೀಲರಾಗಿ, ಹುಬ್ಬಳ್ಳಿ ಧಾರವಾಡದ ಅಂದಿನ ಕಾರ್ಪೊರೇಷನ್ನ ಸದಸ್ಯರಾಗಿ, ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಮುಂಬೈ ಸರ್ಕಾರದಲ್ಲಿ 7 ಖಾತೆಗಳ ಮಂತ್ರಿಗಳಾಗಿ, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಖಾತೆಯ ಮಂತ್ರಿಯಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಪ್ರೊಫೆಸರ್ ಹುದ್ದೆಯನ್ನು ಲಾ ಕಾಲೇಜಿನಲ್ಲಿ ಕೇಳಲು ಬಂದಾಗ ಆ ಕಾಲೇಜಿನ ಪ್ರಾಚಾರ್ಯರಾಗಿ ನೇಮಿಸಿದಂಥವರು ಸರ್ ಕಂಬಳಿ ಸಿದ್ದಪ್ಪನವರು. ಅವರ ನಂತರ ಅರಟಾಳ್ ರುದ್ರಗೌಡರು. ಅರಟಾಳ್ ರುದ್ರಗೌಡರು ಆ ಕಾಲದಲ್ಲಿ ಒಬ್ಬ ಉನ್ನತ ದರ್ಜೆಯ ಸರ್ಕಾರದ ಅಧಿಕಾರಿಯಾಗಿ ಬ್ರಿಟಿಷ್ ಸರ್ಕಾರದಲ್ಲಿ,
ಲಿಂಗಾಯತರ ಅಭಿವೃದ್ಧಿಗೆ ಮಾಡಿದಂಥ ಅನೇಕ ಸ್ಮರಣೀಯ ಕೆಲಸಗಳು ದಾಖಲಾಗಿದ್ದಾವೆ. ಅವರ ಜೊತೆಗೆ ಇನ್ನೊಂದು ಹೆಸರು ಬರ್ತದೆ, ಗಿಲಗಂಚಿ ಗುರುಸಿದ್ದಪ್ಪನವರು. ಅದರ ನಂತರ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದಂಥ ಅದರಗುಂಚಿ ಶಂಕರಗೌಡರು, ಮೈಲಾರ ಮಹಾದೇವನವರು, ಚನ್ನಪ್ಪ ವಾಲಿಯವರು, ಹೀಗೆ ಅನೇಕ ಜನರು ಸ್ವಾತಂತ್ರ್ಯ ಹೋರಾಟಗಾರ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ನಾಡಿನ ಏಕೀಕರಣಕ್ಕಾಗಿ, ಈ ನಾಡಿನ ಶಿಕ್ಷಣಕ್ಕಾಗಿ, ಇಲ್ಲಿನ ವ್ಯಾಪಾರ ವಾಣಿಜ್ಯ ಪ್ರತಿಯೊಂದಕ್ಕೂ ಲಿಂಗಾಯತರು ಕೊಟ್ಟ ಕೊಡುಗೆಗಳು, ಎದುರಿಸಿದ ಸವಾಲುಗಳು, ಇದನ್ನು ನಾವು ಬಹಳ ವಿವರವಾಗಿ ತಿಳ್ಕೊಂಡಾದ ಮೇಲೆ ಲಿಂಗಾಯತ ಧರ್ಮ ಹೋರಾಟ ಮತ್ತು ಆ ಧರ್ಮದ ಮಾನ್ಯತೆಗೆ ಹೋರಾಟ ಯಾವಾಗಿಂದ ಆರಂಭ ಆಯಿತು, ಅದರ ಇತಿಹಾಸವೇನು, ನಾವು ಆಗಾಗ ಇದಕ್ಕೆ ಎದುರಿಸಿದ ವಿರೋಧಗಳು ಎಂಥವು, ಯಾರ್ಯಾರು ಇದನ್ನು ವಿರೋಧ ಮಾಡಿದ್ರು, ಹೇಗೆ ಹೇಗೆ ಎದುರಿಸಿ ಎಲ್ಲಿಯವರೆಗೆ ನಾವು ಬಂದಿದ್ದೇವೆ, ಮುಂದಿನ ಹಾದಿ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳುವ ಅಗತ್ಯ ಬಹಳಷ್ಟಿದೆ. ಹಾಗಾಗಿ ನನ್ನ ಮುಂದಿನ ಒಂದು 4-5 ವಿಡಿಯೋಗಳಲ್ಲಿ ಒಂದೊಂದೇ ಘಟನೆಗಳನ್ನು ನಾನು ತಮ್ಮ ಎದುರುಗಡೆ ಇಡ್ತೇನೆ. ಈಗಾಗಲೇ ನಾನು 2-3 ನಿಮಿಷದ ವಿಡಿಯೋಗಳು ಮಾಡಿ ಈ ವಿಷಯಗಳನ್ನು ತಮಗೆ ತಿಳಿಸಿದ್ದೇನೆ. ಬಹಳ ವಿವರವಾಗಿ ಇಲ್ಲಿ ನಾನು ಅರಟಾಳ್ ರುದ್ರಗೌಡರು, ಸರ್ ಕಂಬಳಿ ಸಿದ್ದಪ್ಪನವರು ಮತ್ತು ಅದರಗುಂಚಿ ಶಂಕರಗೌಡರು ಯಾರಿಂದ ವಿರೋಧವನ್ನು ಎದುರಿಸಿದರು ಅನ್ನುವುದಕ್ಕೆ ಒಂದು 2-3 ಘಟನೆಗಳನ್ನು ತಮ್ಮ ಎದುರುಗಡೆ ಇಡುವ ಮೂಲಕ ಲಿಂಗಾಯತ ಧರ್ಮದ ಇತಿಹಾಸಕ್ಕೆ ಒಂದು ಇತಿಶ್ರೀಯನ್ನು ಹಾಡ್ತಾ ಅದರ ನಂತರ ಇನ್ನೊಂದು 2 ವಿಡಿಯೋಗಳು ಲಿಂಗಾಯತ ಧರ್ಮ ಸಂವಿಧಾನ ಮಾನ್ಯತೆಯ ಹೋರಾಟದ ಇತಿಹಾಸ ಮತ್ತು 2017 ಈ ಹೋರಾಟ ಪುನರಾರಂಭ ಆದ ಮೇಲೆ ನಾವು ಎದುರಿಸಿದ ಸವಾಲುಗಳು, ವಿರೋಧಗಳು ಮತ್ತು ಮುಂದಿನ ಹಾದಿ, ಈ ಕುರಿತು ನಾನು ವಿವರವಾಗಿ ತಮ್ಮ ಎದುರುಗಡೆ ಅನೇಕ ವಿಷಯಗಳನ್ನು ಹಂಚಿಕೊಳ್ಳೋನಿದ್ದೇನೆ. ಇಲ್ಲಿಯವರೆಗೆ ಸಾಗಿ ಬಂದ ಈ ಲಿಂಗಾಯತ ಧರ್ಮದ ಇತಿಹಾಸದ ಮಾಲಿಕೆ ಬಹಳ ಯಶಸ್ವಿಯಾಗಿ ತಾವೆಲ್ಲರೂ ಬೆಂಬಲಿಸಿದ್ದೀರಿ. ಇಡೀ ಈ ಸರಣಿಯನ್ನು ಕನಿಷ್ಠ 2,500 ಜನರು ಪ್ರತಿಯೊಂದು ವಿಡಿಯೋವನ್ನು ನೋಡಿದ್ದೀರಿ. ಒಂದಷ್ಟು ವಿಡಿಯೋಗಳು 5,000-10,000 ಜನರನ್ನು ತಲುಪಿದ್ದಾವೆ. ಇನ್ನೂ ಹೆಚ್ಚು ಜನಗಳಿಗೆ ಈ ವಿಡಿಯೋಗಳು ತಲುಪಬೇಕು. ಲಿಂಗಾಯತ ಧರ್ಮದ ನೈಜ ಇತಿಹಾಸ ಲಿಂಗಾಯತರೆಲ್ಲರೂ ತಿಳಿದುಕೊಳ್ಳುವ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮುಂದಿನ ದಿನಗಳಿಗೆ ಅಣಿಯಾಗ್ತೇನೆ. ಶರಣು, ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು, ಶರಣಾರ್ಥಿ.